प्रयत्न अध्यक्ष बहुश विश्वदल अहिंसे शांति भारतत्व बोधने पवित्र जैन धर्म मुनि इवते श्री कामकुमार नंदी महाराज वो बिभत्स हत्यन इडी विश्वदल अत्यंत ಒಂದು ಕೆಟ್ಟದಾದಂತಹ ಒಂದು ಭಯಾನಕ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಅಭಯ ಪಾಟೀಲ್ರು ನಮ್ಮ ಜೊಲ್ಲೆಯವರು ಹೇಳಿದಂಗೆ ಜೈನ ಧರ್ಮ ತ್ಯಾಗದ ಒಂದು ಪ್ರತೀಕ ಅವರು ಶರೀರದ ಮೇಲೇನೂ ಸಹ ಬಟ್ಟೆಯನ್ನು ಸಹ ತ್ಯಾಗ ಮಾಡಿ ಇಡೀ ಜೀವನವನ್ನೇ ತ್ಯಾಗ ಮಾಡಿ ಅಂತಿಂತವರು ರಿಲಯನ್ಸ್ ಕಂಪನಿ ವೈಸ್ ಚೇರ್ಮನ್ ಇವತ್ತು ಸನ್ಯಾಸ ತಗೊಂಡ್ರು ಅಂತ ದೊಡ್ಡ ಒಂದು ಸಂಸ್ಥೆ ಒಬ್ಬ ಉಪಾಧ್ಯಕ್ಷ ಆ ಒಂದು ಧರ್ಮದಲ್ಲಿ ಅದೊಂದು ವಿಶೇಷತೆ ತ್ಯಾಗದ ಇವತ್ತು ಇಂತ ಒಂದು ಘಟನೆ ಆದಾಗ ಇಡೀ ರಾಜ್ಯದಲ್ಲಿ ಒಂದು ಕರ್ನಾಟಕಕ್ಕೆ ಒಂದು ಕಳಂಕ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಮುನಿಗಳಿಗೆ ಸಂತರಿಗೆನೇ ರಕ್ಷಣೆ ಇಲ್ಲ ಅಂದಮೇಲೆ ಇಲ್ಲಿ ಅದು ಆದಂತ ಘಟನೆಯನ್ನು ಮುಚ್ಚಿ ಹಾಕಲಿಕ್ಕೆ ವ್ಯವಸ್ಥಿತವಾಗಿ ಹಣಕಾಸಿನ ಒಂದು ನೆಪ ಮಾಡಿಕೊಂಡು ಅದನ್ನ ಹಣಕಾಸಿನ ವ್ಯವಹಾರ ಇತ್ತು ಅಂತ ಹೇಳಿ ಪೊಲೀಸ್ ಇಲಾಖೆದವರು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವಾಗಲೂ ಇದೆ ಹಣೆ ಬರ ಯಾವುದೋ ಯಾರ್ದು ಒತ್ತಡ ಬರ್ತದೆ ಮುಂಜಾನೆ ಪೊಲೀಸ್ ಇಲಾಖೆದವರು ಚೆನ್ನಾಗಿ ಮಾತಾಡ್ತಾ ಎಲ್ಲ ಕರೆಕ್ಟ್ ಮಾತಾಡ್ತಾರೆ ಸಂಜೆ ಆದಂಗೆ ಆದಂಗೆ ಅವ್ರಿಗೆ ಎಲ್ಲೆಲ್ಲದು ಬೆಂಗಳೂರಿನಿಂದ ಪ್ರೆಷರು ಅಲ್ಲಿದ್ದು ಪ್ರೆಷರು ಇಲ್ಲಿ ಪ್ರೆಷರ್ ಬಂದ ಮೇಲೆ ಅವ್ರ ಟ್ಯೂನೇ ಚೇಂಜ್ ಆಗಿರ್ತದೆ ಯಾಕಂದರೆ ಹಿಂದೆ ನನಗೂ 23 ಕೇಸ್ ಹಿಂಗೆ ಹಾಕಿದ್ರು ಮಧ್ಯಾಹ್ನತನ ಚಲೋ ಇದ್ರು ನಮ್ಮ ಅಧಿಕಾರಿಗಳು ಎಲ್ಲ ನ್ಯೂಟ್ರಲ್ಲಿದ್ದರು ಸಾಯಂಕಾಲ ಆದಮೇಲೆ ಒಂದು 23 ಕೇಸ್ ಹಾಕಿ ನನಗೆ ಇದು ಆಯಿತು ಆದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ನಿಜವಾದ ಸಂತರು ಹಣದ ವ್ಯವಹಾರ ಮಾಡೋದೇ ಇಲ್ಲ ಅವ್ರ ಜೀವನನೇ ಅವ್ರು ಎಷ್ಟು ಕಠಿಣ ಜೀವನ ಅಂದರೆ ಅಧ್ಯಕ್ಷರೇ ಸಾಯಂಕಾಲ ಒಳಗಾಗಿ ಸೂರ್ಯ ಅಸ್ತ್ರ ಒಳಗಾಗಿ ಅವ್ರು ಏನಾದ್ರು ಸ್ವೀಕರಿಸ್ಬೇಕು ಅದು ನಿತ್ತು ಅದು ಒಂದೇ ಒಂದು ಕೈಲಲ್ಲಿನೇ ಅದು ಎಷ್ಟು ಬರ್ತದಲ್ಲ ಅಷ್ಟೇ ಮತ್ತು ಅಷ್ಟೇ ನೀರು ಕುಡಿಬೇಕು ಆ ಟೈಮ್ನಲ್ಲಿ ಅವರೇನು ಆಹಾರವನ್ನು ಸೇವನೆ ಮಾಡೋ ಟೈಮ್ನಲ್ಲಿ ಏನಾದರೂ ಒಂದು ಯಾವುದಾದ್ರೂ ಅಳುವಿನ ಶಬ್ದ ಯಾವುದಾದ್ರೂ ಒಂದು ಅಪಶಕುನ ಅನ್ನಿಸ್ತಿದ್ರೆ ಅದನ್ನು ಬಿಟ್ಬಿಡ್ತಾರೆ ಅಷ್ಟು ಕಠಿಣವಾದಂಥ ಒಂದು ಜೈನ ಮುನಿಗಳಾಗಲಿ ಇವ್ರು ನಮ್ಮಲ್ಲಿ ಒಬ್ಬರು ಇದ್ದರು ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಎಂದೂ ಯಾವುದೂ ಅಪೇಕ್ಷೆ ಮಾಡಲಿಲ್ಲ ಯಾವುದೇ ಸಂಸ್ಥೆಗಳ ಎದುರದೂ ಜವಾಬ್ದಾರಿ ಇರಲಿಲ್ಲ ಈ ರೀತಿಯಿಂದ ಅವ್ರಿಗೆ ಇವತ್ತು ಏನಾಗಿದೆ ಇವತ್ತು ಇತ್ತಿತ್ತಲಾಗಿ ಒಂದು ರೀತಿ ಒಂದು ಭಯದ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಇವತ್ತು ನೋಡಿರಿ ಟಿ ನರಸೀಪುರದಲ್ಲಿ ನಿನ್ನೆ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ ಏನು ಹನುಮ ಜಯಂತಿಯ ಸಲುವಾಗಿ ಈ ಸರ್ಕಾರ ಬಂದ ಮೇಲೆ ಎಲ್ಲೆಲ್ಲೂ ಪಾಕಿಸ್ತಾನ ಧ್ವಜ ಹಾರಾಡ್ತಾ ಇದೆ ಬೆಳಗಾವಿಯಲ್ಲಿ ಪರಮ ಸ್ವಾಮಿ ಜೈನ ಮುನಿಗಳ ವಿಚಾರ ನೋಡಿ ಪರಮ ಪೂಜ್ಯ ಜೈನ ಮುನಿಗಳ ವಿಚಾರ ಇಟ್ಟುಕೊಂಡು ತಾವು ತಮ್ಮ ರಾಜಕೀಯವಾಗಿ ಮಾತಾಡಬೇಕು ಅದರ ಬಗ್ಗೆ ಸೀಮಿತಗೊಳಿಸಿ ಬೇರೆ ಸಂದರ್ಭದ ಮಾತಾಡಿ ಜೈನ್ ಮುನಿಗಳ ಸಾಮಾನುಗಳು ಯಾಕೆ ನೀವು ರಾಜಕೀಯ ತಗೊಂಡು ಬರ್ತೀನಿ ಅದನ್ನ ಹೇಳಿ ಯಾರು ಬೇಗ ಪತ್ತೆ ಹಚ್ಚಲಿ ಒಪ್ಪಂದ ಆರೋಪ ಹೆಸರು ಹೇಳ್ತಾ ಇದ್ದಾರೆ ಆ ವಿಚಾರ ಹೇಳಿ ಹಸನ್ ದಲಾಯ್ ಯಾರು ಬೇಕಾದ್ರೆ ಹೇಳಿ ಅದು ಆ ಸೀಮಿತ ವಿಷಯ ಸೀಮಿತವಾಗಿ ಹೆಸರು ಮುಚ್ಚಿ ಹಾಕ್ತಾ ಇದ್ದಾರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಒಂದು ಕೋಮಿನ ಸಂತೃಪ್ತಿಗೊಳಿಸಲಿಕ್ಕೆ ಇಡೀ ವ್ಯವಸ್ಥೆ ಪೊಲೀಸ್ ಇಲಾಖೆ ದುರುಪಯೋಗ ಈ ಸರ್ಕಾರ ತಗೋತಾ ಇದೆ ಈ ಸರ್ಕಾರದ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಇದು CBI ತನಿಖೆ ಕೊಡಬೇಕು ಸಂಪೂರ್ಣ ತನಿಖೆ ಆಗಬೇಕು ಯಾರು ಇದ್ರ ತಪ್ಪಿದಸ್ಥರದಾರೆ ನಾ ಯಾವುದೇ ಜಾತಿ ಆಧಾರ ಮೇಲೆ ಹೇಳೋದಿಲ್ಲ ನೀವು ಎಲ್ಲೆಲ್ಲಿ ಸಾಧ್ಯದಲ್ಲಿ ಒಂದು ಕೋಮನ ರಕ್ಷಣೆ ಮಾಡುವಂಥದ್ದು ಕೆಲಸ ಬಿಡಿ ನೀವೇನು ಹೇಳ್ತಿದ್ರಿ ಎಲ್ಲರಿಗೂ ನಾನು ನ್ಯಾಯ ಕೊಡ್ತೀವಿ ಅಂತೇಳಿ ಅವತ್ತು ನ್ಯಾಯ ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇಲ್ಲ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಇಂಥ ಒಬ್ಬ ದೊಡ್ಡ ಮುನಿಗಳು ಇದು ಆದಾಗ ಅವರು ಅದರ ಬಗ್ಗೆ ಒಂದು ಸಂತಾಪವನ್ನು ಸೂಚಿಸುವಂಥ ಒಂದು ಸೌಜನ್ಯವನ್ನು ಸರ್ ತೋರಿಸಿಲ್ಲ ಇದೇ ಒಂದು ಬೇರೆ ಕೋಮಿಗಾಗಿದ್ದರೆ
ಇಡೀ ರಾಜ್ಯ ಅಂತ ಹೋಮ್ ಮಿನಿಸ್ಟರ್ ಕಳಿಸಿ ಕೊಟ್ಟಾರೆ ಅಲ್ಲಿಗೆ ಗೌಡ ಸಿಎಂ ಅವರು ಕಳಿಸಿ ಕೊಟ್ಟಾರೆ ಪರಂ ಪೂಜ್ಯ ಜೈನ್ ಮುನಿ ಸ್ವಾಮಿ ಜಯ ಸಾವಿನಲ್ಲಿ ಯಾರಲ್ಲಿ ಇದ್ದಾರೆ ಏನಾಗಿದೆ ತನಿಖೆ ಎಲ್ಲ ಕೂಡ ಕೇಳಿ ಮುನಿಗಳಿಗೆ ಪರಂ ಸ್ವಾಮಿ ಜೈನ್ ಮುನಿ ಸ್ವಾಮಿ ಜಯ ಸಾವನ ಇಡೋ ರಾಜ್ಯಕ್ಕೆ ಮಾಡ್ಲಿಕ್ಕೆ ಹೋಗಬೇಡಿ ಅದು ಸರಿ ಅಲ್ಲ ರಕ್ಷಣಾ ಕಾರ್ಯಕರ್ತರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಸರಿ ನೆಕ್ಸ್ಟ್ ಈಗ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ